ಇತ್ತೀಚೆಗೆ ಏನಂದರೆ ನಾವು ಒಂದು ರೈಸ್ಡ್ ಬೆಡ್ ಟೆಕ್ನಿಕ್ ಅಂತ ಏರ್ಮಡಿ ಪದ್ಧತಿಯಲ್ಲಿ ಬಂದುಬಿಟ್ಟು ಮುಖ್ಯವಾಗಿ ಏನಂದರೆ ಇದು ಒಂದು ಸರಿ ನಾವು ಭೂಮಿಯನ್ನು ಹದ ಮಾಡಿದ್ರೆ ಅಥವಾ ತಯಾರು ಮಾಡಿದ್ರೆ ಸುಮಾರು ಹೆಚ್ಚು ಕಡಿಮೆ ಒಂದು 4-5 ವರ್ಷ ಅದೇ ಸ್ಥಳದಲ್ಲಿ ಅದೇ ಮಟ್ಟದಲ್ಲಿ ವಿನ್ಯಾಸದಲ್ಲಿ ನಾವು ಬೆಳಿಬೋದು. ನೀರು ಪೂರೈಸುವ ಕ್ರಮ ತೋಟದ ಭೂಮಿಯಲ್ಲಿ ತೇವಾಂಶ ಸದಾಕಾಲ ಒಂದೇ ಹದವಾಗಿರುವಂತೆ ನೋಡಿಕೊಂಡರೆ ಗಿಡಗಳು ಹೊಲಸಾಗಿ ಬೆಳೆದು ಒಳ್ಳೆಯ ಫಲ ನೀಡುತ್ತವೆ. ಗಿಡದ ಮೇಲೆ ನೀರು ಒಯ್ಯುವುದು ಸರಿಯಾದ ಕ್ರಮವಲ್ಲ. ಇದರಿಂದ ಭೂಮಿಯ ಮೇಲ್ಪದರ ಹೆಪ್ಪುಗಟ್ಟುವುದು. ಇದರಿಂದ ಭೂಮಿಯ ಮೇಲೆ ಬಿದ್ದ ನೀರು ಹಿಂಗುವುದರ ಬದಲು ಆಚೆಗೆ ಹರಿದು ಹೋಗುವುದು. ಆದುದರಿಂದ ಗಿಡಗಳ ನಡುವೆ ಇರುವ ಸಾಲುಗಳಲ್ಲಿ ನೀರು ಹರಿಸುವುದರಿಂದ ಗಿಡಗಳು ಇರುವ ಭೂಮಿಯು ತೇವವಾಗಿ ಉತ್ತಮವಾದ ಬೆಳೆ ನೀಡುತ್ತವೆ. ಕಳೆ ತೆಗೆಯುವುದು. ತರಕಾರಿಗಳನ್ನು ಹುಲುಸಾಗಿ ಬೆಳೆಯಬೇಕಾದರೆ ಕೈತೋಟದಲ್ಲಿ ಬರಬಹುದಾದ ಕಳೆಯನ್ನು ಆಗಿಂದಾಗೆ ತೆಗೆಯುತ್ತಿರಬೇಕು. ಕಳೆ ತೆಗೆಯುವಾಗ ಮೇಲ್ಮಣ್ಣನ್ನು ಕೆದಕುವುದರಿಂದ ಭೂಮಿಯ ಮೇಲ್ಪದರವು ಚದುರಿ ಮೃದುವಾಗಿ ನೀರು ಚೆನ್ನಾಗಿ ಹಿಂಗುವುದರೊಡನೆ ತೇವಾಂಶವು ಸಾಕಷ್ಟು ಕಾಲ ಭೂಮಿಯಲ್ಲಿ ನಿಲ್ಲುವುದು ಮತ್ತು ಗಿಡದ ಬೆಳವಣಿಗೆಗೆ ಅಗತ್ಯವಾದ ಆಮ್ಲಜನಕವು ಬೇರುಗಳ ಮೂಲಕ ಗಿಡಕ್ಕೆ ಒದಗುವುದು. ಇದರಿಂದಾಗಿ ಗಿಡಗಳು ಸಮೃದ್ಧವಾಗಿ ಬೆಳೆದು ಉತ್ತಮ ಫಸಲು ನೀಡುವವು. ದ್ರವರೂಪ ಗೊಬ್ಬರ ಸಗಣಿ ಹಿಂಡಿ ಮತ್ತು ಗಂಜಲವನ್ನು ದ್ರವರೂಪಕ್ಕೆ ಪರಿವರ್ತಿಸಿ ಸಸಿಗಳಿಗೆ ನೀಡಬೇಕು. ತರಕಾರಿ ಬೀಜ ಬಿತ್ತಿದ ಅಥವಾ ಸಸಿ ನಾಟಿ ಮಾಡಿದ 20-25 ದಿನಗಳ ನಂತರ ಸಸಿಗಳಿಗೆ ದ್ರವರೂಪದ ಗೊಬ್ಬರ ಕೊಡುವುದರಿಂದ ಸಸ್ಯ ಪೋಷಕ ವಸ್ತುಗಳು ಸಸ್ಯಗಳಿಗೆ ಶೀಘ್ರವಾಗಿ ಲಭಿಸುತ್ತವೆ.